ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಿಹಿ ಉತ್ಸವ. ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಸಿಹಿ ಉತ್ಸವ ನೆರವೇರಿಸಲಾಗುತ್ತಿದೆ. ಮೈಸೂರಿನ KRS ರೋಡ್ ESI ಆಸ್ಪತ್ರೆ ಎದುರಿನಲ್ಲಿರುವ ನಂದಿನಿ ಕ್ಷೀರ ಕೇಂದ್ರದಲ್ಲಿ ಉತ್ಪನ್ನಗಳ ಬಿಡುಗಡೆಯಾಗಿದೆ. ಇದೇ ಮೊದಲ ಬಾರಿಗೆ ನಂದಿನಿ ಚಕ್ಕಿ ಲಾಡು ಮಾರುಕಟ್ಟೆಗೆ ಲಗ್ಗೆಯನ್ನ ಇಟ್ಟಿದ್ದು, ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ವಿಜಯ್ ಕುಮಾರ್ ಸಿಹಿ ಚಕ್ಕಿ ಲಾಡು ಬಿಡುಗಡೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ KC ಬಲರಾಮು, KS ಕುಮಾರ್, AT ಸೋಮಶೇಖರ್, ಲೀಲಾ ನಾಗರಾಜು, R ಬಾಲಕುಮಾರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಸಂದರ್ಭದಲ್ಲಿ ಎಲ್ಲ ನಂದಿನಿ ಗ್ರಾಹಕರಿಗೆ ಶುಭಾಶಯಗಳು. ಪ್ರತಿ ವರ್ಷ ಅಂದರೆ ಕಳೆದ 3 ಸಾಲಿನಿಂದ ನಾವು ಆಚರಿಸ್ತಾ ಇರುವಂತೆ ಈ ಬಾರಿಯೂ ಸಹ ಕರ್ನಾಟಕ ರಾಜ್ಯಾದ್ಯಂತ ನಾಮ ಹಾಗೂ ಎಲ್ಲ ಒಕ್ಕೂಟಗಳು ಒಂದು ಸಿಹಿ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಗ್ರಾಹಕರಿಗೆ ನಮ್ಮ ನಂದಿನಿ ಉತ್ಪನ್ನಗಳ ಉತ್ಕೃಷ್ಟತೆ, ಗುಣಮಟ್ಟ, ತಾಜಾತನ ಇವನ್ನೆಲ್ಲ ಪರಿಚಯಿಸೋದಕ್ಕೆ ಈ %10 ರಿಯಾಯಿತಿ ದರದಲ್ಲಿ ಈ ಉತ್ಪನ್ನಗಳನ್ನು ಎಲ್ಲ ಗ್ರಾಹಕರಿಗೂ ಲಭ್ಯವಿರುವಂತೆ ಮಾಡಿದ್ದೇವೆ. ಸುಮಾರು 56 ವಿವಿಧ ಮಾದರಿಯ ಸಿಹಿ ಉತ್ಪನ್ನಗಳನ್ನ ಮಾರುಕಟ್ಟೆಯಲ್ಲಿದೆ. ಎಲ್ಲರೂ ಗ್ರಾಹಕರಿಗೆ ಪರಿಚಯಿಸಿ ಹೆಚ್ಚಿನ ಉಪಯೋಗ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುವಂತೆ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ನಾವು ಈ ವರ್ಷ ಮೈಸೂರು ಹಾಲು ಒಕ್ಕೂಟದಿಂದ ಒಂದು ಚಕ್ಕಿ ಲಾಡು ಅಂತ ಮಾಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಗೋಧಿ ಹಿಟ್ಟನ್ನು ಬಳಸಿ ನಾವಿದು ಮಾಡಿದ್ವಿ. ಇದು ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಉತ್ಪನ್ನ ಆಗಿರುತ್ತೆ. ಗೋಧಿ ಮಾಡಿ ಸಿರಿಧಾನ್ಯ ಲಾಡು ಈ ಥರ ಎಲ್ಲ ಇದೆ. ಬೇರೆ ಉತ್ಪನ್ನಗಳ ಜೊತೆ ಇದು ಚಕ್ಕಿ ಲಾಡು ಸಹ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಯಾವುದಂತ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದಲ್ಲದೆ ಇತ್ತೀಚೆಗೆ ನಾವು ಹಾಲು ಇದರಲ್ಲೂ ಸಹ ವೈಟಮಿನ್ A ಮತ್ತು ವೈಟಮಿನ್ D ಎರಡನ್ನು ಫೋರ್ಟಿಫಿಕೇಷನ್ ಮಾಡಿ ಅದನ್ನು ಸಹ ಬಿಡುಗಡೆ ಮಾಡಿದ್ದೀವಿ. ಇದಲ್ಲದೆ ನಾವು ಬೆಂಗಳೂರು ಹಾಲು ಒಕ್ಕೂಟ ಮತ್ತು ಕೋಲಾರ ಹಾಲು ಒಕ್ಕೂಟದಲ್ಲಿ ಉತ್ಪಾದಿಸಲಾಗ್ತಿರುವ ಚೀಸನ್ನು ಸಹ ನಾವು ಬಿಡುಗಡೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಅದಕ್ಕೆ %5 ರಿಯಾಯಿತಿ. ಇದುವರೆಗೆ ಎಲ್ಲೋದ್ರೂ ಗ್ರಾಹಕರು ನಮಗೆ ಹೆಚ್ಚಿನ ಬೇಡಿಕೆ ಕೊಡ್ತಾಯಿದ್ರು. ಮಾಲ್ಗಳಲ್ಲಿ ಇದರಲ್ಲೆಲ್ಲ ಹೆಚ್ಚಿಗೆ ರಿಟೈಲ್ ಶಾಪ್ಸಲ್ಲಿ ನಮಗೆ ಚೀಸ್ ಉತ್ಪನ್ನಗಳು ಸಿಗ್ತಾ ಇಲ್ಲ ಅಂತ ಹಲವಾರು ವೆರೈಟಿಗಳು ಚೀಸ್ನ, ಚೀಸ್ ಸ್ಲೈಸು, ಚೀಸ್ ಬ್ರೆಡ್ಡು, ಚಡಾರ್ ಚೀಸು, ಇದರೆಲ್ಲ ಚೀಸು, ಈ ಥರ ಹಲವಾರು ಉತ್ಪನ್ನಗಳನ್ನು ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದೀವಿ. ಇದರ ಸದುಪಯೋಗಪಡಿಸಿಕೊಂಡು ಗ್ರಾಹಕರು ಹೆಚ್ಚಿನ ಪ್ರೋತ್ಸಾಹಗಳು ರೈತರಿಗೆ ಹಾಗೂ ನಮ್ಮ ಹಾಲು ಒಕ್ಕೂಟಗಳು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅದೊಂದು ಕಾರಣ ಆಗುತ್ತೆ. ಈ ಸಿಹಿ ಒಕ್ಕೂಟಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು.